ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಮ್ಯೂಚುವಲ್ ಫಂಡ್ನಲ್ಲಿ ಬರುವ ಹಣ ಕಡಿಮೆ ಐದು ಕಾರಣಗಳು. ಬಹಳ ಜನ ನಮಗೆ ಕೇಳೋದು, ಡಾಕ್ಟ್ರೇ ನಾವು ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕ್ಕೊಂಡು ಹೋಗ್ತಾ ಇದ್ದೇವೆ, ಇನ್ನು ಮುಂದುವರಿಸ್ಬೋದಾ, ನಿಮ್ಮ ಕಾರ್ಯಕ್ರಮ ತಗೊಂಡಿದ್ದೀವಿ ಆದರೂ ಕೂಡ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಹೋಗ್ತಾ ಇದ್ದೇವೆ. ನಮ್ಮ ಉತ್ತರ ಬಹಳ ಸಲೀಸಾಗಿದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಭಾರತದಲ್ಲಿ ಒಬ್ಬ ಹೂಡಿಕೆದಾರನಿಗೆ ಹಣವನ್ನು ಹಾಕಲಿಕ್ಕೆ ಬೇಕಾದಷ್ಟು ಆಯ್ಕೆಗಳು. ಬ್ಯಾಂಕಿನ FD, ಪೋಸ್ಟ್ ಆಫೀಸ್ ಡಿಪಾಸಿಟ್, ಗೌರ್ಮೆಂಟಿನ ಸ್ಕೀಮ್ಗಳಾದ PPF, NSE, ಇನ್ಶೂರೆನ್ಸು, ಚಿನ್ನ, ರಿಯಲ್ ಎಸ್ಟೇಟು, ಮ್ಯೂಚುವಲ್ ಫಂಡು ಮತ್ತು ಷೇರುಗಳು. ಈ ಎಲ್ಲ ಆಯ್ಕೆಗಳಲ್ಲಿ ಕೂಡ ಅದರದೇ ಆದಂಥ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ರಿಸ್ಕು, ರಿಟರ್ನ್ಸು ಇದ್ದೇ ಇದೆ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನು, ರಿಸ್ಕ್ ಅಪಿಟೈಟು, ಜೀವನದಲ್ಲಿ ಎಷ್ಟು ಹಣವನ್ನು ಯಾವ ಅವಧಿಗೆ, ಯಾವ ಕಾಲಘಟ್ಟಕ್ಕೆ ಮತ್ತು ಯಾವ ಘಟನೆಗಳಿಗಾಗಿ ನಾನು ಜೋಡಿಸಿಟ್ಕೊಳ್ಬೇಕು, ಅದರ ಮೇಲೆ ನೀವು ಎಲ್ಲಿ ಹಣವನ್ನು ಹಾಕಬೇಕು ಅಂತ ನಿರ್ಧಾರ ಮಾಡಬೇಕು. ಎಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಎಲ್ಲರಿಗೂ ಸರಿ ಹೊಂದುವುದಿಲ್ಲ. ಉದಾಹರಣೆಗೆ, ಒಬ್ಬ 30 ವರ್ಷದ ಯುವಕ ತನ್ನ ಎಲ್ಲ ಹಣವನ್ನು FDಯಲ್ಲಿ ಹಾಕಬಾರ್ದು. ಹಾಗೆಯೇ ಒಬ್ಬ 68 ವರ್ಷದ ವ್ಯಕ್ತಿ ತನ್ನ ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಬಾರ್ದು. ಮ್ಯೂಚುವಲ್ ಫಂಡ್ಗಳ ಬಗೆಗೆ ಜನಸಾಮಾನ್ಯರಲ್ಲಿ ಬೇಕಾದಷ್ಟು ತಪ್ಪು ನಂಬಿಕೆಗಳಿದ್ದಾವೆ. ಆ ತಪ್ಪು ನಂಬಿಕೆಗಳನ್ನು ನಿಮಗೆ ತಿಳಿಯಪಡಿಸಲಿಕ್ಕೆ ಈ ವಿಡಿಯೋನ ರೆಡಿ ಮಾಡಿದ್ದೇವೆ. ಹಣವನ್ನು ಮ್ಯೂಚುವಲ್ ಫಂಡ್ನಲ್ಲಿ ಯಾಕೆ ಹಾಕಬಾರದು ಅನ್ನುವುದಕ್ಕೆ 5 ಕಾರಣಗಳಲ್ಲಿ ಮೊದಲ ಕಾರಣ ಎಕ್ಸ್ಪೆಕ್ಟಿಂಗ್ ಗುಡ್ ಪ್ರಾಫಿಟ್ಸ್ ಇನ್ ಓನ್ಲಿ 1 to 2 ಇಯರ್ಸ್. ಬಹಳ ಜನ ನಮಗೆ ಗೊತ್ತಿದ್ದ ಹಾಗೆ ಇನ್ನೂ 1-2 ವರ್ಷದಲ್ಲಿ ಇರುವಂತಹ ಒಂದು ದೊಡ್ಡ ಘಟನೆಗೆ, ಅವರ ಮದುವೆ ಇರ್ಬೋದು, ಕಾರನ್ನು ಕೊಳ್ಳುವುದಿರ್ಬೋದು, ಮನೆಯನ್ನು ಕೊಳ್ಳುವುದಿರ್ಬೋದು, ಇಲ್ಲ ಫಾರಿನ್ ಟ್ರಿಪ್ ಹೋಗುವುದಿರ್ಬೋದು, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇದೀಗ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೇನೆ ಅಂತ ಹಾಕ್ತಾರೆ. ಆದರೆ ಮ್ಯೂಚುವಲ್ ಫಂಡ್ನಲ್ಲಾಗಲಿ, ಷೇರು ಮಾರುಕಟ್ಟೆಯಲ್ಲಾಗಲಿ, 1-2 ವರ್ಷದೊಳಗಾಗಿ ನಿಮಗೆ ಲಾಭ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಕೆಲವೊಮ್ಮೆ ನಿಮಗೆ ಲಾಸು ಕೂಡ ಆಗಬಹುದು. ಆದ್ದರಿಂದ ಇದು ಮೊದಲ ತಪ್ಪು ನಂಬಿಕೆ. ಈಗ ಎರಡನೆಯ ಕಾರಣ, ಬಹಳ ಜನ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಪ್ರತಿ ತಿಂಗಳು ಲಾಭವಾಗಿ ವಾಪಸ್ ಕೊಡ್ತಾರೆ ಅಂತ ಊಹಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಹಳ ಜನ ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ಗಳು, ಅಡ್ವೈಸರ್ಸು ಮ್ಯೂಚುವಲ್ ಫಂಡ್ಗಳಲ್ಲಿ ಈ ರೀತಿ ಫಿಕ್ಸ್ಡ್ ರಿಟರ್ನ್ಸ್ ಬರುತ್ತೆ ಅಂತ ನಿಮಗೆ ನಂಬಿಕೆಯನ್ನು ಹುಟ್ಟಿಸಿ ಹಣವನ್ನು ಹಾಕಿಸ್ತಾರೆ. ಇದಕ್ಕೆ ನಾವು ಮಿಸ್ ಸೆಲ್ಲಿಂಗ್ ಅಂತೇವೆ. ಅಂತಂದ್ರೆ ತಪ್ಪು ಮಾಹಿತಿಯೊಡನೆ ನಿಮ್ಮಿಂದ ಹಣವನ್ನು ಹಾಕಿಸ್ಕೊಳ್ಳೋದು. ಆದರೆ ವ್ಯತಿರಿಕ್ತವಾಗಿ ಈ ಮ್ಯೂಚುವಲ್ ಫಂಡ್ಗಳು ಡೈರೆಕ್ಟ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಹಣವನ್ನು ತೊಡಗಿಸುವುದರಿಂದ, ಬೇಕಾದಷ್ಟು ವೈಪರೀತ್ಯಗಳು ಇರುವುದರಿಂದ ನಿಮ್ಮ ರಿಟರ್ನ್ಸು ಇಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮೂರನೆಯ ತಪ್ಪು ನಂಬಿಕೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಷೇರುಗಳಿಗಿಂತ ಜಾಸ್ತಿ ಭದ್ರತೆ ಇದೆ. ಒಂದು ರೀತಿಯಲ್ಲಿ ಇದು ಸರಿ, ಆದರೆ ಒಂದು ರೀತಿಯಲ್ಲಿ ತಪ್ಪು. ಯಾಕಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಕೂಡ ತಮ್ಮ ಹಣವನ್ನು ಕೊನೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿಯೇ ತೊಡಗಿಸುವುದರಿಂದ, ಅದರಲ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು, ನಿಮಗೆ ರಿಸ್ಕ್ ಇದ್ದೇ ಇದೆ. ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ಗಳಲ್ಲಿ ಮತ್ತೊಂದು ದೊಡ್ಡ ರಿಸ್ಕ್ ಏನು ಅಂತಂದ್ರೆ, ನಿಮ್ಮ ಫಂಡ್ ಮ್ಯಾನೇಜರ್ ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ರೆ ನಿಮ್ಮ ಹಣವನ್ನು ತಪ್ಪು ತಪ್ಪು ಷೇರುಗಳಲ್ಲಿ ಹಾಕಿ ನಿಮಗೆ ಲಾಸ್ ಅನ್ನು ಸೃಷ್ಟಿಸಿ ಕೊಡಬಹುದು. ಈಗ ನಾನು ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ನಡೆಯುತ್ತಿರುವ 10 ವಾರಗಳ ಷೇರು ಮಾರುಕಟ್ಟೆ ಬಗೆಗೆ ಮಾತಾಡ್ತಾ ಇದ್ದೇನೆ. ಸದ್ಯಕ್ಕೆ ಕಳೆದ 20 ತಿಂಗಳುಗಳಿಂದ ಅವಿರತವಾಗಿ ಬುಲ್ ಮಾರ್ಕೆಟ್ ನಡೀತಾನೆ ಬರ್ತಾ ಇದೆ. ಮತ್ತೆ ನಾನು ಯಾವಾಗಲೂ ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಹಣ ಮಾಡಿಕೊಳ್ಳದಿದ್ದರೆ ಮುಂದೆ ಯಾವಾಗ? ಆದ್ದರಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ಕಲಿಯಲೇಬೇಕು. ಆದರೆ
ಷೇರು ಮಾರುಕಟ್ಟೆ ಬಗೆಗೆ ಸಂಪೂರ್ಣವಾದ ವಿವರ ಇಲ್ಲದಿದ್ದರೆ ಅದರ ಬಗ್ಗೆ ನಿಮ್ಮಲ್ಲಿ ಪರಿಣತಿ ಇಲ್ಲ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ನೀವು ನಷ್ಟವನ್ನು ಅನುಭವಿಸದಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ನಮ್ಮ ಸಲಹೆ ಏನು ಅಂತಂದ್ರೆ ಆದಷ್ಟು ಬೇಗ ಷೇರು ಮಾರುಕಟ್ಟೆ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಪಡೆಯಿರಿ ನಾವು ಮಾಡುವ ಕನ್ನಡದ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ನಲ್ಲಿ ಭಾಗವಹಿಸಿ ಬಹಳ ಜನ ನಮಗೆ ಕೇಳುವ ಪ್ರಶ್ನೆ ನಿಮ್ಮ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ ಮತ್ತು ಅದರ ವಿವರಗಳೇನು ಅದಕ್ಕೆ ವಿವರವನ್ನು ಹೇಳುವುದು ಬಹಳ ಕಠಿಣ ಅದಕ್ಕಾಗಿ ನಾವು ಒಂದು ಪರಿಚಯ ಭಾಷಣ ಅಥವಾ ಇಂಟ್ರೊಡಕ್ಟರಿ ವೆಬಿನಾರ್ ಅನ್ನು ಆಯೋಜಿಸಿದ್ದೇವೆ ಇದೇ ಭಾನುವಾರ 21ನೇ ತಾರೀಕು ನವೆಂಬರ್ ಬೆಳಿಗ್ಗೆ 10:00 1 ಗಂಟೆವರೆಗೆ ಇದು ಆನ್ಲೈನ್ ವೆಬಿನಾರ್ ಇಲ್ಲಿ ನೀವು ತಾಳ್ಮೆಯಿಂದ 2.5 ಗಂಟೆಗಳ ಕಾಲ ಕುಳಿತ ಮೇಲೆ ಇನ್ನೊಂದಸತಿ ಹೇಳ್ತೀನಿ ತಾಳ್ಮೆಯಿಂದ 2.5 ಗಂಟೆಗಳ ಕಾಲ ಕುಳಿತ ಮೇಲೆ ಕೊನೆಯಲ್ಲಿ ಎಲ್ಲ ವಿವರಗಳನ್ನು ಹೇಳಲಾಗುತ್ತದೆ ಮತ್ತೆ ಎಷ್ಟು ದುಡ್ಡು ಕೊಟ್ಟು ಸೇರ್ಕೋಬೇಕು ಅದನ್ನು ಕೂಡ ಹೇಳ್ತೇವೆ ಮತ್ತೆ ನಿಮಗೆ ಈ ಫ್ರೀ ವೆಬಿನಾರ್ ಗೆ ಬರಬೇಕಾದ್ರೆ ಒಂದು ಲಿಂಕಿನ ಅಗತ್ಯತೆ ಇದೆ ಆ ಲಿಂಕ್ ಬೇಕು ಅಂತ ಆದ್ರೆ ನೀವು ನಮಗೆ ಇಮೇಲ್ ಮಾಡಬೇಕು successdigest@gmail.com ಹೆಸರು ಮೊಬೈಲ್ ನಂಬರ್ ಮತ್ತು ಸಬ್ಜೆಕ್ಟ್ ಕಾಲಂ ಅಲ್ಲಿ ಕಡ್ಡಾಯವಾಗಿ ಕನ್ನಡ ವೆಬಿನಾರ್ ಅಂತ ಟೈಪ್ ಮಾಡಬೇಕು ನಿಮಗೆ ಡೀಟೇಲ್ಸ್ ಬರುತ್ತೆ ಎಲ್ಲ ವಿವರಗಳನ್ನು ಅದರಲ್ಲಿ ಫಿಲ್ ಅಪ್ ಮಾಡಿ ಆಮೇಲೆ ತಪ್ಪದೆ 10:30 ಗಂಟೆಗೆ ಅಂತಂದ್ರೆ 10 ಕಾಲಿಗೆ ಇದ್ದರೆ ಮಾತ್ರ ಸೀಟ್ ಸಿಗುತ್ತೆ ಎಲ್ಲವನ್ನು ಕೇಳಿಕೊಂಡು ಕಾರ್ಯಕ್ರಮದಲ್ಲಿ ನನಗೆ ಉಪಯೋಗ ಆಗುತ್ತೆ ಅಂತ ಕಂಡುಬಂದ್ರೆ ನೀವು ದುಡ್ಡು ಕೊಟ್ಟು ಸೇರ್ಕೋಬಹುದು ಒಂದು ಸಣ್ಣ ಕ್ಲೂ ಕೊಡ್ತಾ ಇದ್ದೀನಿ ನೀವು ಕೊಟ್ಟ ದುಡ್ಡನ್ನು ಬಹುಶಃ 1, 2, 3 ತಿಂಗಳ ಒಳಗಾಗಿ ನೀವು ವಾಪಸ್ ಪಡೆದಿರ್ತೀರಿ ಮತ್ತೆ ದೊಡ್ಡ ಮೊತ್ತದ ಹಣವನ್ನು ದೊಡ್ಡ ಮೊತ್ತ ಅಂತಂದ್ರೆ ನಾನು ಲಕ್ಷದಲ್ಲಿ ಮಾತಾಡ್ತಿಲ್ಲ ಕೋಟಿಯಲ್ಲಿ ಮಾತಾಡ್ತಿದ್ದಾರೆ ರಿಟೈರ್ಮೆಂಟ್ ಗೆ ಅದನ್ನು ಕೂಡ ತಲುಪಬಹುದು ಈಗ ಮ್ಯೂಚುವಲ್ ಫಂಡ್ ನಲ್ಲಿ ಹಣವನ್ನು ಯಾಕೆ ಹಾಕಬಾರದು ಎನ್ನುವುದಕ್ಕೆ ನಾಲ್ಕನೆಯ ಕಾರಣವನ್ನು ಕೊಡ್ತಾ ಇದ್ದೇನೆ ತುಂಬಾ ಜನ ಹೂಡಿಕೆದಾರರು ಷೇರು ಮಾರುಕಟ್ಟೆ ಬಗ್ಗೆ ಪರಿಣತಿಯನ್ನು ಪಡೆದಿಲ್ಲ ಅವರಲ್ಲಿ ಸಮಯ ಇಲ್ಲ ಉತ್ಸಾಹ ಇಲ್ಲ ಆಸಕ್ತಿ ಇಲ್ಲ ಅಂತವರು ಏನು ತಿಳ್ಕೊತಾರೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಷೇರಿಗಿಂತ ಅಧಿಕವಾಗಿ ಲಾಭ ಬರುತ್ತೆ ಆದರೆ ನಾನು ಹೇಳುವ ಸತ್ಯವನ್ನು ಗಮನಿಸಿದ್ರೆ ನಿಮಗೆ ಎಲ್ಲವೂ ವೇದ್ಯವಾಗುತ್ತದೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ನಿಮಗೆ ಒಂದು 12-14% ವರೆಗೂ ಲಾಭ ಬರಬಹುದು ಆದರೆ ಡೈರೆಕ್ಟ್ ಆಗಿ ಎಲ್ಲವನ್ನು ಅರಿತುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ 15-25-30% ವರೆಗೂ ನಿಮಗೆ ಸರಾಸರಿಯಲ್ಲಿ ಲಾಭ ಬರಬಹುದು ಐದನೆಯ ಕಾರಣ ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಹಣ ಹಾಕಬಾರದು ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ಜಾಸ್ತಿ ಖರ್ಚುಗಳಿವೆ ಸಾಮಾನ್ಯವಾಗಿ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಹಣವನ್ನು ಹಾಕಿದಾಗ 1-2% ವರೆಗೂ ನಿಮಗೆ ಆವರೇಜ್ ಎಕ್ಸ್ಪೆನ್ಸ್ ರೇಷಿಯೋವನ್ನು ಚಾರ್ಜ್ ಮಾಡಲಾಗ್ತದೆ ಅದರಿಂದಾಗಿ ನಿಮಗೆ ಬರುವ ಲಾಭದಲ್ಲಿ 1-2% ವರೆಗೂ ಕೊನೆಯಲ್ಲಿ ಕಮ್ಮಿಯಾಗಿ ತುಂಬಾ ವರ್ಷಗಳ ಬಳಿಕ 10, 15, 20 ವರ್ಷಗಳ ಬಳಿಕ ನೀವು ಮಾರ್ಕೊಳ್ಬೇಕಾದ್ರೆ ನಿಮಗೆ ಬರುವ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಅಥವಾ ಕೋಟಿ ಕೂಡ ಕಮ್ಮಿ ಆಗಬಹುದು ಆದರೆ ಇಂದಿನ ದಿನಗಳಲ್ಲಿ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತಂದ್ರೆ ಬೇಕಾದಷ್ಟು ಜೀರೋ ಬ್ರೋಕರೇಜ್ ಕಂಪನಿಗಳು ಇರುವುದರಿಂದ ನಿಮಗೆ ಯಾವ ಖರ್ಚು ಬರುವುದಿಲ್ಲ ಆ ಖರ್ಚನ್ನು ಉಳಿತಾಯ ಅಂತ ತಗೊಂಡ್ರೆ ಪ್ರಾಫಿಟ್ ಅಲ್ಲಿ ಜಾಸ್ತಿ ಆಗುತ್ತೆ ಈಗ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಟ್ಟಿದ್ದೇನೆ ಒಬ್ಬ ಹೂಡಿಕೆದಾರ 30 ವರ್ಷ ಇಂತಹ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಬರುತ್ತೆ ದಯವಿಟ್ಟು ಈ ಪಟ್ಟಿಯನ್ನು ಕನಿಷ್ಠ ಪಕ್ಷ 3 ಸತಿ ಆದರೂ ಕಣ್ಣಾಯಿಸಿ ನೋಡಿ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 5,000ವನ್ನು ಅನಾಯಾಸವಾಗಿ ಕೂಡಬಲ್ಲ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 12% ಹಾಗೆ 1.62 ಕ್ರೋರ್ಸ್ ಬರುತ್ತೆ 30 ವರ್ಷದ ಮೇಲೆ ಅದೇ ಷೇರ್ನಲ್ಲಿ ಹಾಕಿದ್ರೆ
15% ಹಾಗೆ 3 ಕೋಟಿ ಬರುತ್ತೆ ಮತ್ತೆ ಅವರೇನಾದರೂ ಶೇರ್ ಅನ್ನು ಚೆನ್ನಾಗಿ ನೋಡಿಕೊಳ್ಳತೇನೆ ಡಾಕ್ಟರ್ ಭರತ್ಚಂದ್ರ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀನಿ ಅಂತಂದ್ರೆ 15% ಬದಲಾಗಿ 18% ಬಂದಾಗ 5.59 ಕ್ರೋರ್ಸ್ ಬರುತ್ತೆ ಅದೇ 10,000ವನ್ನು ಹಾಕಿದಾಗ ಆಲ್ಮೋಸ್ಟ್ ನಿಮ್ಮ ಹಣ ಡಬಲ್ ಆಗುತ್ತೆ ಮತ್ತು 30 ವರ್ಷದ ಮೇಲೆ 3.24 ಮ್ಯೂಚುವಲ್ ಫಂಡ್ ನಲ್ಲಿ ಮತ್ತೆ 15% ಆಗಿ 6 ಕೋಟಿ ಮತ್ತೆ 18% ಆಗಿ 11.20 ಕ್ರೋರ್ಸ್ ಗಳು ನಿಮಗೆ ಲಭ್ಯ ಆಗುತ್ತೆ ನೀವು ಈ ವಿಡಿಯೋ ನೋಡಿದ ಮೇಲಾದರೂ ಕೂಡ ಇನ್ನು ಮುಂದೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವಂತ ಕಾರ್ಯಕ್ಕೆ ಪ್ರವೃತ್ತರಾಗ್ತೀರಿ ಅಂತ ನಾನು ಊಹಿಸಿಕೊಳ್ಳುತ್ತೇನೆ ನಾನು ಕೊನೆಯಲ್ಲಿ ಕೇಳುವ ಪ್ರಶ್ನೆ ದೀರ್ಘಾವಧಿಯ ಹೂಡಿಕೆಯನ್ನು ಎಲ್ಲಿ ಮಾಡ್ತೀರಿ ಕೇವಲ ಷೇರುಗಳಲ್ಲಿ ಅಂತ ಆದ್ರೆ ಎ ಅಂತ ಟೈಪ್ ಮಾಡಿ ಕೇವಲ ಮ್ಯೂಚುವಲ್ ಫಂಡ್ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ ಎರಡರಲ್ಲೂ ಹಾಕ್ತಾ ಇದೀನಿ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಆಗಿದ್ರೆ ಇದೀಗ ಸಮಯ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ ಆಮೇಲೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ ಕನ್ನಡಿಗರೆಲ್ಲರೂ ಕೂಡ ಶ್ರೀಮಂತರಾಗಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನ ಮರೆಯಲೇಬೇಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ